ಈಗಾಗಲೇ ಬರ್ತಕ್ಕಂಥ 7ನೇ ತಾರೀಕು ಕೂಡಲ ಸಂಗಮ ಮತ್ತು ಗೋಕರ್ಣಕ್ಕೆ ಒಂದು ತಂಡ, ಅಂದರೆ ಈ ಮುಂಚೆ 5 ತಂಡಗಳು 5 ಬೇರೆ ಬೇರೆ ಕಡೆಗಳಲ್ಲಿ ಹೋಗಬೇಕು ಅಂದರೆ ಈ ಬಗ್ಗೆ ಚರ್ಚೆ ನಡೆಯಿತು. ಅವರು ಈಗ ಸ್ಪಷ್ಟತೆಯನ್ನು ಸ್ಪಷ್ಟಣೆಯನ್ನು ಸಂಗಮದಲ್ಲಿ ವಿಸರ್ಜನೆ ಮಾಡಿ ಅಲ್ಲಿ ತ್ರಿವೇಣಿ ಸಂಗಮ ಇರುತ್ತೆ ವಿಸರ್ಜನೆಯನ್ನು ಮಾಡಿ ಬಳಿಕ ಅಲ್ಲಿಂದ ಏನಂತಂದರೆ ಇನ್ನೊಂದು ಮಡಿಕೆ ಗೋಕರ್ಣದ ಸಂಕೀರ್ಣ ನಿರ್ಮಾಣ ಆಗಿತ್ತು. ಈಗ ಅಂದರೆ ಸಾಕಷ್ಟು ಎಷ್ಟೊಂದು ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ನಾವು ಕೂಡ ನೋಡ್ತಾ ಇದ್ದೀವಿ. ಅವರು ಕೂಡ ಎಲ್ಲ ಅಧಿಕಾರ ಸ್ಥಾಪಿಸಿದ್ದಾರೆ. ಕೆಲ ದೃಶ್ಯಾವಳಿಗಳು ವಿಜಯಪುರದಲ್ಲಿ 25 ಲಕ್ಷಕ್ಕೂ ಅಧಿಕ ಭಕ್ತರು ಸೇರ್ತಾರೆ, ಸಾರ್ವಜನಿಕರು ಸೇರ್ತಾರೆ. ಆ ಮೂಲಕ ಅವರ ಅಂತಿಮ ದರ್ಶನ ನಡೆಸಿ ಅಂತಿಮ ಯಾತ್ರೆ ನಡೆಯುತ್ತೆ. ಈಗ ಕೂಡ ಅವರ ಅಸ್ತಿ ಸಂಗ್ರಹಣೆ ಮೂಲಕ ಅವರ ಪ್ರವಚನಕ್ಕೆ ದೇಶ ವಿದೇಶಗಳಲ್ಲೂ ಕೂಡ ಮುಕ್ತರಾಗಿದೆ. ಅನೇಕ ಜನರು ಬಂದಿದ್ದಾರೆ. ಅಂತ ಸಂಸ್ಥೆ ನಡೆದಿತ್ತು ಆ ಜಾಗದಲ್ಲಿ ಬಂದರು ಅನ್ನುವಂಥ ಒಂದು ಭಕ್ತಿಯನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಏನಪ್ಪಾ ಅಂದರೆ ಒಂದು ಅವರು ಭಕ್ತಿ ಭಾವನ ಪ್ರಮುಖ ಯಾರು ದರ್ಶನ ಪಡೆದಿರಲಿಲ್ಲ ಅವರಿಗೆ ಪ್ರಮುಖವಾಗಿ ಕೂಡ ಶ್ರೀಗಳನ್ನ ನೋಡ್ತಾ ಬೆಳ ಬೆಳಕಿನ ಬಂದು ಕಾರ್ಯಕ್ರಮ ಕೂಡ ನೀವು ಮಾತಾಡ್ಕೊಂಡು